ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ವೈಭವದ ಶ್ರೀನಿವಾಸ ಕಲ್ಯಾಣೋತ್ಸವ, ವೈಯಾಲಿ ಕಾವಲ್ನಲ್ಲಿ ಶೋಭಾಯಮಾನವಾಗಿ ಅಭಯವಿತ್ತ ಸ್ವಾಮಿ ಅಮ್ಮನವರು. ತಿರುಮಲೆಯಲ್ಲಿ ಧನುರ್ಮಾಸ ಪೂಜೆ ಪ್ರಾರಂಭ, ದೊಡ್ಡಜಿಯರ್ ಮಠದಲ್ಲಿ ತಿರುಪ್ಪಾವೈ ಪಾಶುರ ಪಠಣ. ವಿಶ್ವಮಾನವ ಕಲ್ಯಾಣಾರ್ಥ ಶ್ರೀ ಶ್ರೀನಿವಾಸ ವಿಶ್ವಶಾಂತಿ ಮಹಾಯಾಗ, ತಿರುಮಲ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಶಾಸ್ತ್ರೋಕ್ತವಾದ ಯಾಗ ಕ್ರತುವು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ಸುದ್ದಿಗೋಷ್ಠಿ, ಸ್ವಾಮಿಯ ಸದ್ಭಕ್ತರಿಗೆ 3 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ತಿರುಮಲೆಯ ದೊಡ್ಡಜಿಯರ್ ಸ್ವಾಮಿಯವರ ಮಠದಲ್ಲಿ ತಿರುಪ್ಪಾವೈ ಪ್ರವಚನ, ಪಾಶುರ ಪಠಣ ವೈಭವೋಪೇತವಾಗಿ ಪ್ರಾರಂಭವಾಯಿತು. ಜನವರಿ 14ನೇ ತಾರೀಖಿನವರೆಗೂ ಗೋದಾ ವಿರಚಿತ ಪಾಶುರಗಳನ್ನು, ಅರ್ಥ ತಾತ್ಪರ್ಯಗಳನ್ನು ಪಠಿಸುತ್ತಾರೆ. ಈ ಸಂದರ್ಭದಲ್ಲಿ ಮೊದಲಿಗೆ ಟಿಟಿಡಿ ದೊಡ್ಡಜಿಯರ್ ಸ್ವಾಮೀಜಿ ಚಿಕ್ಕಜಿಯರ್ ಸ್ವಾಮೀಜಿಯವರ ಪರಿವೀಕ್ಷಣೆಯಲ್ಲಿ ನರಸಿಂಹಾಚಾರ್ಯರು ಪಾಶುರ ವೈಶಿಷ್ಟ್ಯತೆಯನ್ನು ವಿವರಿಸಿದರು. ನಂತರ ಏಕಾಂಗಿಗಳು, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಿರುಪ್ಪಾವೈ ಪಾಶುರವನ್ನು ಪಠಿಸಿದರು. ಲಕ್ಷ್ಮೀನಾಥ ಸಾರಭ ರಾಜಯ ಮಧ್ಯಮ
ವಿಶ್ವಮಾನವ ಕಲ್ಯಾಣಕ್ಕಾಗಿ ತಿರುಮಲ ತಿರುಪತಿ ದೇವಸ್ಥಾನವು ಟಿಟಿಡಿ ಚೇರ್ಮನ್ ವೈವಿ ಸುಬ್ಬಾರೆಡ್ಡಿ ದಂಪತಿಗಳ ನೇತೃತ್ವದಲ್ಲಿ ವಿಶ್ವಶಾಂತಿ ಮಹಾಯಾಗವನ್ನು ತಿರುಮಲೆಯಲ್ಲಿ ನಿರ್ವಹಿಸಲಾಗುತ್ತಿದೆ. ಧರ್ಮಗಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ವೇದ ವಿಜ್ಞಾನ ಪೀಠದಲ್ಲಿ ಇದೇ ತಿಂಗಳ 13ನೇ ತಾರೀಖಿನಿಂದ 18ನೇ ತಾರೀಖಿನವರೆಗೂ ಸಪ್ತ ಹೋಮ ಕುಂಡಗಳಲ್ಲಿ ಶ್ರೀ ಶ್ರೀನಿವಾಸ ವಿಶ್ವಶಾಂತಿ ಮಹಾಹೋಮವನ್ನು ನಿರ್ವಹಿಸಲಾಗುತ್ತದೆ. ಈ ನಿಮಿತ್ತ ಧರ್ಮಗಿರಿಯಲ್ಲಿರುವ ಪ್ರಾರ್ಥನಾ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಶ್ರೀ ಸುದರ್ಶನ ಚಕ್ರತಾಳ್ವಾರರನ್ನು ಆಸೀನಗೊಳಿಸಿದರು. ಆನಂತರ ವೇದ ವಿಜ್ಞಾನ ಪೀಠಂ ಪ್ರಿನ್ಸಿಪಲ್ ಕುಪ್ಪಶಿವಸುಬ್ರಹ್ಮಣ್ಯಂ ಅವಧಾನಿ ಟಿಟಿಡಿ ವೈಖಾನಸ ಆಗಮ ಸಲಹೆದಾರರಾದ ನಲ್ಲೂರು ವೆಂಕಟ ಮೋಹನ ರಂಗಾಚಾರ್ಯರ ನೇತೃತ್ವದಲ್ಲಿ ಪಂಡಿತರು ಋತ್ವಿಕರು ವೈಖಾನಸ ಆಗಮೋಕ್ತವಾಗಿ ವಿಕ್ಷ್ವಕ್ಸೇನ ಆರಾಧನೆ ಪುಣ್ಯಾಹವಾಚನ ಕುಂಭಾರಾಧನೆ ಹೋಮವನ್ನು ನಿರ್ವಹಿಸಿ ನಿರಾಜನ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚೇರ್ಮನ್ ಧರ್ಮಪತ್ನಿ ಶ್ರೀಮತಿ ಸ್ವರ್ಣಲತಾರೆಡ್ಡಿ ಪಾಲ್ಗೊಂಡಿದ್ದರು. ಗರ್ಭಿಣಿ ದೇವಿ ಪ್ರಸೋದರಿ ಪ್ರಸನೆ ಸತ್ಯಾಯನೆ ಸಿದ್ರವತಿ ಸಾವಿತ್ರಿ ಹನೋ ದೇವಿ ಮಹ್ಯಯಿ ಮಹಾಧರಣಿ ಮಹಾಜ್ಯತಿಷ್ಠ ಸ್ವಾಹೇ ಶೃಂಗೇ ಯಜ್ಞೇ ಯಜ್ಞೇ ವಿಭೀಷಣೀ ಇಂದ್ರವತ್ರಿ ವ್ಯಾಜನಿ ಸುರಸಿತ ಇಹ ಸ್ವಾಹ ಪರಿ ಜಲಶಯನೆ ಸ್ವಯಂ ಧಾರಾ ಸತ್ಯಂಧೋ ಪರಿಮೇದಿನಿ ಸ್ವಪರಿಧತ್ರಂಗಾ ಯಸ್ವಾಹ್ನವತ್ರೀಂ ಮಹೀಂ ದೇವೀಂ ಮಾಧವೀಂ ಮಾಧವ ಪ್ರಿಯ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಆಂಗ್ಲ ನೂತನ ವರ್ಷ ಹಾಗೂ ವೈಕುಂಠ ಏಕಾದಶಿ ಪರ್ವ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ನಿರ್ವಹಿಸಲಾಗುತ್ತದೆ. ಸಹಸ್ರಾರು ಭಕ್ತರು ಆಗಮಿಸಿ ಈ ಪರ್ವ ದಿನಗಳಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಬರುವ ಜನವರಿ 1ನೇ ತಾರೀಖಿನ ಆಂಗ್ಲ ನೂತನ ವರ್ಷ ಹಾಗೂ ಜನವರಿ 2ನೇ ತಾರೀಖಿನ ವೈಕುಂಠ ಏಕಾದಶಿ ಕುರಿತು ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಟಿಟಿಡಿ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಆಂಗ್ಲ ನೂತನ ವರ್ಷ ಹಾಗೂ ವೈಕುಂಠ ಏಕಾದಶಿ ಪರ್ವ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ನಿರ್ವಹಿಸಲಾಗುತ್ತದೆ. ಸಹಸ್ರಾರು ಭಕ್ತರು ಆಗಮಿಸಿ ಈ ಪರ್ವ ದಿನಗಳಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಬರುವ ಜನವರಿ 1ನೇ ತಾರೀಖಿನ ಆಂಗ್ಲ ನೂತನ ವರ್ಷ ಹಾಗೂ ಜನವರಿ 2ನೇ ತಾರೀಖಿನ ವೈಕುಂಠ ಏಕಾದಶಿ ಕುರಿತು ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಟಿಟಿಡಿ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ಟಿಟಿಡಿ ಎಲ್ಎಸಿ ಸದಸ್ಯರಾದ ಭಾಸ್ಕರ್ ರೆಡ್ಡಿಯವರಿಂದ ಆಯೋಜಿತವಾದ ಸುದ್ದಿಗೋಷ್ಠಿಯಲ್ಲಿ ಟಿಟಿಡಿ ಡೆಪ್ಯುಟಿ ಇಒ ಟಿಟಿಡಿ ಪಿಆರ್ಒ ರವಿ ಟಿಟಿಡಿ ಎಚ್ಡಿಪಿಪಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಎಲ್ಎಸಿ ಉಪಾಧ್ಯಕ್ಷರಾದ ಶ್ರೀ ರಾಧಾಕೃಷ್ಣ ಅಡಿಗ ಕಾರ್ಯದರ್ಶಿಗಳಾದ ಶ್ರೀ ಭಕ್ತವತ್ಸಲರೆಡ್ಡಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಎಸಿ ಸದಸ್ಯರು ಆದಂತಹ ಟಿಎ ಶರವಣ ಅವರು ಎಸ್ವಿಬಿಸಿ ಡೈರೆಕ್ಟರ್ ಎಲ್ಎಸಿ ಸದಸ್ಯರು ಆದಂತಹ ಶ್ರೀಮತಿ ವಸಂತ ಕವಿತಾರೆಡ್ಡಿ ಎಚ್ಡಿಪಿಪಿ ಸಬ್ ಕಮಿಟಿ ಸದಸ್ಯರು ಎಲ್ಎಸಿ ಸದಸ್ಯರು ಆದ ಶ್ರೀಮತಿ ಗೀತಾ ಎಲ್ಎಸಿ ಸದಸ್ಯರುಗಳು ಹಾಗೂ ದೇವಾಲಯದ ಅಧಿಕಾರಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಶ್ರೀ ಸಂಪತ್ ರವಿನಾರಾಯಣ ಅವರು ಮಾತನಾಡಿದರು. ನಮೋ ವೆಂಕಟೇಶಯ. ಈ ಸತಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಜನವರಿ 2, 2023 ಬರ್ತಾ ಇದೆ. ಕೋಯಿನ್ಸಿಡೆನ್ಸ್ ಹೊಸ ವರ್ಷ ಜನವರಿ 1 ಜೊತೆ ಬರ್ತಾ ಇದೆ. ನಾರ್ಮಲ್ ಆಗಿ ನಮಗೆ ಫುಟ್ಫಾಲ್ಸು ವೈಕುಂಠ ಏಕಾದಶಿ ಭಾರಿ ದೊಡ್ಡ ಫಂಕ್ಷನ್ನು, ಇಲ್ಲಿ ಹಿಂದೂಸ್ಗೆ ಭಾರಿ ಇಂಪಾರ್ಟೆಂಟ್ ಫಂಕ್ಷನ್, ದೇವರು ನೋಡಲೇಬೇಕಂತ ಅದೊಂದು ದಿನ ಅದು. ಸೊ ನಾರ್ಮಲಾಗಿ ಅದು ಇಲ್ಲಿ 70,000-80,000 ಪೀಪಲ್ ಬರ್ತಾರೆ. ಜನವರಿ 1 ಬಿಟ್ವೀನ್ ಅರೌಂಡ್ 30,000 ಬರ್ತಾರೆ. ಸೊ ಕಂಬೈನ್ಡ್ ಈ ವರ್ಷ 150,000 ಬರ್ತಾರೆ ಅಂತ ವಿ ಆರ್ ಅಸ್ಯೂಮಿಂಗ್. ನಿಮಗೆ ಗೊತ್ತು, ನಮಗೆ ವಿ ಆರ್ ಸ್ಟಾರ್ಟಿಂಗ್ ಅಟ್ 2 AM ಇನ್ ದ ಮಾರ್ನಿಂಗ್. ಅದು ಎಕ್ಸೆಪ್ಟ್ ದ ನೈವೇದ್ಯ ಟೈಮ್ ಒಂದು ಹಾಫ್ ಆನ್ ಅವರ್ ಅವ್ರ 3 ನೈವೇದ್ಯ ಬರುತ್ತೆ. ಎಕ್ಸೆಪ್ಟ್ ದಟ್ ಅಂಡ್ ಇಂಟರ್ನಲ್ ಪೂಜಾ ಟೈಮ್ ಆಲ್ಮೋಸ್ಟ್ ಆಲ್ ದ ಅರೌಂಡ್ 20 ಅವರ್ಸ್ ದರ್ಶನ್ ಇದೆ.
It translates to 60,000 seconds. 60,000 seconds, 2 days, 120,000 seconds, nalli almost 150,000 people darshan martare. Less than a second ide janage. So we are trying to make all the arrangements to make good darshan for everybody. First to regulation of all the queues, as in Tirupati. So Srivari Sevaks bartare Tirupati indu. ಇಲ್ಲಿ ಅವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ, ಕ್ಯೂ ರೆಗ್ಯುಲೇಟ್ ಮಾಡೋಕ್ಕೆ ಅಲ್ಲಂತ ಎಲ್ಲರಿಗೂ ದರ್ಶನ ಪ್ರಸಾದ, ಆಮೇಲೆ ಲಡ್ಡು ಎಲ್ಲ ರೆಡಿಯಾಗಿದೆ. ಈ ಸ್ಮೂತ್ ದರ್ಶನ್ ಆಗೋಕ್ಕೆ ತೊಂದರೆ ಆಗಬಾರ್ದು. ಓಲ್ಡ್ ಪೀಪಲ್ ಆ್ಯಂಡ್ ದೆನ್ ವಿಮೆನ್ ಪೀಪಲ್ ಹೂ ನೀಡ್ ಹೆಲ್ಪ್, ಎಲ್ರಿಗೂ ಸಪ್ರೇಟಾಗಿ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಬಿಟ್ಟು ಶೀಘ್ರ ದರ್ಶನ ಅಂತ 200 ರುಪೀಸ್ ಕ್ಯೂ ಇದೆ. ಆ್ಯಂಡ್ VIP ದರ್ಶನ್ ಅಂದರೆ ನಮ್ಮ ರೆಫರಲ್ ದರ್ಶನ್ಸು ಸ್ವಲ್ಪ ಇರುತ್ತೆ. So overall we want to make sure that the experience of darshan is good. Ellara chennagi darshan maadkondu hogbekanta idu illi ella baddhadiyagi illi agama shastra prakara TTD yen maartaro alli adhe tara maartta idvi. So those who cannot go to Tirupati, yarigal hogakagallo allalla illi bandu devar namaskara maadi hogbeku, idu thumba important, ellarigu gottadu. So all are welcome. ವೈಕುಂಠ ದ್ವಾರ 3 ದಿವಸಗಳ ಕಾಲ ಇರುತ್ತೆ. 3 ದಿವಸದಲ್ಲಿ ಭಕ್ತಾದಿಗಳು ಎನಿ ಡೇ ಬಂದು ದರ್ಶನ ಮಾಡ್ಬೋದು. ವೈಕುಂಠ ಏಕಾದಶಿ ದಿನ ಬರಕ್ ಆಗದಿರತಕ್ಕಂಥವ್ರಿಗೆ 72 ಅವರ್ಸ್ ಇರೋದ್ರಿಂದ ಆ ದಿನದಲ್ಲಿ ಯಾವಾಗ ಬೇಕಾದ್ರೆ ಬರ್ಬೋದು 3 ದಿವಸದಲ್ಲಿ. ಉಡುಪಿ ಕರಂಬಳ್ಳಿಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಶನಿವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ನಂತರ ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು. ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಾಲ ಹೋಬಳಿಯ ಬೆಟ್ಟ ಹಲಸೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಕಂಬದ ಆಂಜನೇಯ ಸ್ವಾಮಿ ದೇವಾಲಯದ 7ನೇ ವಾರ್ಷಿಕೋತ್ಸವದ ಪೂಜೆಗಳು ವೈಭವದಿಂದ ಪ್ರಾರಂಭವಾಯಿತು.
ಈ ನಿಮಿತ್ತ ಆಲಯದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ಗಣಪತಿ, ನವಗ್ರಹ ಮುಂತಾದ ವಿವಿಧ ದೇವತಾ ಹಾಗೂ ಹನುಮಂತ ದೇವರ ಹೋಮಗಳನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮದಲಗಟ್ಟಿಯ ಶ್ರೀ ಹನುಮಂತ ದೇವರ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವು ವೈಭವದಿಂದ ಜರುಗುತ್ತಿವೆ. ಜಾತ್ರಾ ಮಹೋತ್ಸವದ ಎರಡನೆಯ ದಿನದಂದು ಶ್ರೀ ಹನುಮಂತ ದೇವರಿಗೆ ವೈಭವದ ರಥೋತ್ಸವ ನೆರವೇರಿಸಲಾಯಿತು. ಶ್ರೀ ಹನುಮಂತ ದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಮಂಗಳವಾದ್ಯಗಳೊಂದಿಗೆ ಗುಡಿಯಿಂದ ರಥಬೀದಿಯವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ನಂತರ ಸುಂದರವಾಗಿ ಅಲಂಕರಿಸಿದ ರಥದಲ್ಲಿ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಲಕ್ಷಾವಧಿ ಭಕ್ತ ಸ್ತೋಮದ ಹರಿಸರ್ವೋತ್ತಮ ವಾಯು ಜೀರ್ವೋತ್ತಮ ಘೋಷದ ಮಧ್ಯದಲ್ಲಿ ವೈಭವದ ರಥೋತ್ಸವ ನಡೆಸಲಾಯಿತು. ಭಕ್ತರ ಜಯಘೋಷ ಎಲ್ಲೆಡೆ ಪ್ರತಿಧ್ವನಿಸಿತು. ನಂತರ ಮಹೋತ್ಸವದ ಅಂಗವಾಗಿ ಲಿಖಿತ ಧಾರ್ಮಿಕ ಪ್ರಶ್ನೋತ್ತರ ಸ್ಪರ್ಧೆ ನಡೆಯಿತು. ಸಂಜೆ ದೇವಾಲಯದ ಆವರಣದಲ್ಲಿ ಕಾರ್ತಿಕ ದೀಪೋತ್ಸವ ನೆರವೇರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕಾಲಭೈರವಾಷ್ಟಮಿ ಪೂಜಾ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಕಲಶಾರಾಧನೆ, ಶ್ರೀ ಕಾಲಭೈರವೇಶ್ವರ ಹೋಮ, ಮೃತ್ಯುಂಜಯ ಹೋಮ, ನವಚಂಡಿಕಾ ಹೋಮವನ್ನು ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಕುಮಾರಿ ಪೂಜೆ, ಸುಹಾಸಿನಿ ಪೂಜೆ ಮಾಡಿ ಸುಮಂಗಲಿಯರಿಗೆ ಬಾಗಿನ ನೀಡಿ ಪೂಜೆ ಸಲ್ಲಿಸಿದರು. ತದನಂತರ ದೇವರಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಪಾವನರಾದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬಿಳಿಘಟ್ಟ ಗ್ರಾಮದಲ್ಲಿರುವ ಶ್ರೀ ಅಭಯಹಸ್ತ ಬಂಡೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಮಹೋತ್ಸವ ವೈಭವದಿಂದ ಜರುಗಿತು. ಈ ನಿಮಿತ್ತ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಿದರು. ನಂತರ ದೇವತಾ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು.
ನಂತರ ದೇವರಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಬಳಿಕ ಶಾತ್ತು ಮುರೈಯನ್ನು ನಿರ್ವಹಿಸಿದರು. ಬೆಂಗಳೂರಿನ ಕಲ್ಕೆರೆಯ ಎನ್ಆರ್ಐ ಲೇಔಟ್ನಲ್ಲಿರುವಂತಹ ಶ್ರೀ ಸುಂದರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಹಾರಣ್ಯಂ ಶ್ರೀ ಶ್ರೀ ಮುರುಳೀಧರ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ನಂತರ ಸೀತಾರಾಮ ದೇವರನ್ನು ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಆಸೀನಗೊಳಿಸಿ ಭಾಗವತ ಸಂಪ್ರದಾಯದಲ್ಲಿ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲಾಯಿತು. ಸಹಸ್ರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಮತ್ತು ಗುರುಗಳ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ಕೆಆರ್ಪುರ ಶ್ರೀ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ 109ನೇ ಆರಾಧನೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಮಿತ್ತ ಮಂದಿರದ ಆವರಣದಲ್ಲಿ ಶ್ರೀರಾಮ ತಾರಕ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಬೆಂಗಳೂರಿನ ಗಿರಿನಗರದ ಹೌಸಿಂಗ್ ಕಾಂಪ್ಲೆಕ್ಸ್ನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶನಿವಾರದ ವಿಶೇಷ ಪೂಜೆಗಳು ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗೆ ಪಂಚಾಮೃತ ಹಾಗೂ ಚಂದನಾಭಿಷೇಕ ವೈಭವದಿಂದ ಮಾಡಲಾಯಿತು. ಬಳಿಕ ದೇವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಮೈಸೂರಿನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಲಭೈರವಾಷ್ಟಮಿಯನ್ನು ವೈಭವವಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ದೇವಾಲಯವನ್ನು ಪುಷ್ಪಾಲಂಕಾರಗೊಳಿಸಲಾಯಿತು ಹಾಗೂ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಬೆಳ್ಳಿಯ ಕವಚ, ಆಕರ್ಷಕ ಆಭರಣಗಳು, ಪರಿಮಳಭರಿತ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪಾವನರಾದರು.
ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶನಿವಾರದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಮೈಸೂರಿನ ಡಿಕೆ ಲೇಔಟ್ನಲ್ಲಿರುವ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ದೊಡ್ಡಮ್ಮ ತಾಯಿಯನ್ನು ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂ 8ನೇ ಕ್ರಾಸ್ನಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ನಿರ್ವಹಿಸಲಾಯಿತು. ಈ ನಿಮಿತ್ತ ದೇವಾಲಯವನ್ನು ಮನೋಹರವಾಗಿ ಅಲಂಕರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಿಯನ್ನು ನಾಗಕನ್ನಿಕೆಯಾಗಿ ಆಕರ್ಷಕವಾಗಿ ಶೃಂಗರಿಸಲಾಗಿತ್ತು. ನಂತರ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಪುನೀತರಾದರು. ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನಲ್ಲಿರುವ ಮರು ತಿರುಪತಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು ಪರಿಮಳ ಭರಿತ ಪುಷ್ಪಗಳಿಂದ ಶೋಭಾಯಮಾನವಾಗಿ ಶೃಂಗರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ಹಾಗೂ ಶ್ರೀ ಪದ್ಮಾವತಿ ಅಮ್ಮನವರನ್ನು ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ಪ್ರಸನ್ನ ಪಾರ್ವತಾಂಬಾ ಸಮೇತ ಶ್ರೀ ಚತುರ್ಗ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 12 ಅಂಗಿ ಸೇವೆಯು ಸಂಪ್ರದಾಯಬದ್ಧವಾಗಿ ಜರುಗಿತು. ಈ ನಿಮಿತ್ತ ಸ್ವಾಮಿ ಅಮ್ಮನವರನ್ನು ವಸ್ತ್ರಾಭರಣಗಳು ಪರಿಮಳ ಭರಿತ ಪುಷ್ಪಹಾರಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಮರ್ಪಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ರಾಜಾಜಿನಗರದ 6ನೇ ಬ್ಲಾಕ್ನಲ್ಲಿರುವ ಶ್ರೀ ಕೈಲಾಸ ವೈಕುಂಠದಲ್ಲಿ ಶನಿವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸಕಲ ವಸ್ತ್ರಾಭರಣಗಳು ಪರಿಮಳ ಭರಿತ ಪುಷ್ಪಗಳಿಂದ ಶೋಭಾಯಮಾನವಾಗಿ ಶೃಂಗರಿಸಲಾಯಿತು.
ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಉಪಾಲಯದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ರಂಗನಾಥ ಸ್ವಾಮಿಯನ್ನು ಆಕರ್ಷಕವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ತಮಿಳುನಾಡಿನ ದಿಂಡಿಗಲ್ ಕೋಟೆ ಮಾರಿಯಮ್ಮ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ದೀಪ ಪೂಜೆಯು ಶಾಸ್ತ್ರೋಕ್ತವಾಗಿ ಜರುಗಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಸುಮಂಗಲಿಯರು 108 ದೇವಿ ಸ್ತುತಿಯನ್ನು ಪಠಿಸುತ್ತಾ ದೀಪ ಪೂಜೆಯನ್ನು ನಿರ್ವಹಿಸಿದರು ಹಾಗೂ ದೇವಿಯ ದರ್ಶನ ಪಡೆದು ಪುನೀತರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀಕೃಷ್ಣಾಪುರ ಮಠದ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಕಿಶೋರ ಯಕ್ಷಗಾನ 2022 ಸಂಭ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಜ್ಜರಕಾಡು ಉಡುಪಿ ಇದರ ವಿದ್ಯಾರ್ಥಿಗಳಿಂದ ಶಮಂತ ಕಮಣಿ ಪ್ರಸಂಗದ ಯಕ್ಷಗಾನ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಆರಾಧನೋತ್ಸವದ ಅಂಗವಾಗಿ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. Thank you.
ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ಭಕ್ತ ಆಂಜನೇಯ ಸ್ವಾಮಿ ಭಜನೆ ಮಂಡಳಿಯಿಂದ 26ನೇ ವರ್ಷದ ಧನುರ್ಮಾಸ ಸಂಗೀತೋತ್ಸವ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh.